ನಾನು ಡಿ ಎ ಪಿ ಆಗಲಿ ಯೂರಿಯಾ ಆಗಲಿ ನಾನು ಒಟ್ಟು ಬಳಸ್ತಾ ಇಲ್ಲ ಸರ್. ಸೊ ನಾನು ರೈತರಲ್ಲಿ ವಿನಂತಿ ಮಾಡ್ತೇನೆ, ನಿಮ್ಮ ಹತ್ರ ಹಸು ಇದ್ರೇ ಆರ್ಗ್ಯಾನಿಕ್ ಮಾಡ್ಬೋದು ಅಂತ ಏನಾದರೂ ನೀವು ತಿಳ್ಕೊಂಡಿದ್ರೆ ಅದು ದಯವಿಟ್ಟು ತಪ್ಪು. ನೀವು ಹಸು ಇಲ್ಲಾರ್ದೇ ನೀವು ಆರ್ಗ್ಯಾನಿಕನ್ನು ನೀವು ಮಾಡ್ಬೋದು. ಕೆಲವೊಂದು ಕುಬಾ ಅವರು ಸಾಯಿಲ್ ಕಂಡೀಷನರ್ ಇದೆ, ಗ್ರೋತ್ ಪ್ರಮೋಟರ್ ಇದೆ, ಮತ್ತು ಕ್ರಿಮಿನಾಶಕವಾಗಿ ಹಾರ್ಟಿಕಲ್ಚರ್ ಆಗಲಿದೆ, ಅದರಲ್ಲೆಲ್ಲ ಬೇವಿನ ಇದು. ಕುಬಾ ಅವರ ಸಾಯಿಲ್ ಕಂಡೀಷನರ್ ಹಾಕಿದ್ದೆ, ಉದ್ದಿನ ಹೊಲ ಇದು. ರೈತ ಬಾಂಧವರೇ ನಮಸ್ಕಾರ, ನಾನು ಇದು ಮೂರನೇ ವರ್ಷ ನಾನು ನನ್ನ ಜಮೀನಿನಲ್ಲಿ ಆರ್ಗ್ಯಾನಿಕ್ ಒಂದು ಅಳವಡಿಸ್ಕೊಂಡಿದ್ದು ನನ್ನ ಕೃಷಿಯಲ್ಲಿ. ನನಗೆ ಮೊದಲ ಬಾರಿ ಭೇಟಿಯಾದಾಗ ನನಗೆ ಕುಬಾ ಸರ್ ಅವರು, ನೋಡ್ರಿ ಜೋಶಿ ಪೂಜಾರವರೇ, ನೀವು ನಿಮ್ಮದು ಜಮೀನು ಎಷ್ಟಿದೆ ಅಂತ ಕೇಳಿದರು. ನಂದು 25 ಎಕರೆ ಇದೆ ಅಂತ ಹೇಳಿದೆ. ಅವರು ನಮ್ಮದು ಸಾಯಿಲ್ ಕಂಡೀಷನನ್ನು ಕೇವಲ ಒಂದು ಗುಂಟೆಗೆ ಯೂಸ್ ಮಾಡಿ ಅಂತ ಹೇಳಿದ್ದು ಅವರು ನನಗೆ. 1 ಎಕರೆ ಅಲ್ಲ, 1 ಗುಂಟೆಗೆ ಯೂಸ್ ಮಾಡಿ ನೋಡಿ, ಅದು ರಿಸಲ್ಟು ನೀವೇ ಹೇಳ್ತೀರ ನನಗೆ ಅಂತ ಹೇಳಿದರು ಅವರು. ಆವಾಗ ನಾನೇನು ಮಾಡಿದೆ, ಸರ್ ನೋಡಿ ನನಗೆ ಯಾಕೋ ನಿಮ್ಮ ಮಾತು ಮೇಲೆ ನನಗೆ ವಿಶ್ವಾಸ ಅನ್ನಿಸ್ತಾ ಇದೆ, ಅದಕ್ಕೆ ನಾನು 1 ಗುಂಟೆ ಅಲ್ಲ, ನಾನು ಇಡೀ 25 ಎಕರೆ ಜಮೀನು ನಾನು ನಿಮ್ಮ ಕುಬಾ ಸಾಯಿಲ್ ಕಂಡೀಷನರ್ ನಾನು ಯೂಸ್ ಮಾಡ್ತೀನಿ ಸರ್ ಪೌಡ್ರನ್ನ ಅಂದ್ಕೊಂಡು, ಅವತ್ತೇ ಮನಸ್ಸಿನಲ್ಲಿ ಅಂದ್ಕೊಂಡು ನಾನು ಆರ್ಡ್ರ್ ಕೊಟ್ಟೆ. ಅವ್ರ ಮಗ ಮತ್ತು ಅವರಲ್ಲಿರ್ತಕ್ಕಂಥ ಸ್ಟಾಫ್ ಎಲ್ಲರಿಗೂ ನಂಗೆ ಕಳಿಸ್ಕೊಟ್ರು. ನಾನು ಅವತ್ತಿಂದ ನಾನು ಇವತ್ತಿನವರೆಗೂ ನಾನು ಡಿ ಎ ಪಿ ಆಗಲಿ ಯೂರಿಯಾ ಆಗಲಿ ನಾನು ಒಟ್ಟು ಬಳಸ್ತಾ ಇಲ್ಲ ಸರ್. ನಾನು ಗ್ರೋತ್ ಪ್ರಮೋಟರ್ ಆಗಿ ನಾನು ಕುಬಾ ಸಾಯಿಲ್ ಕಂಡೀಷನರ್ ಒಂದು ಗ್ರೋತ್ ಪ್ರಮೋಟರ್ ಇದೆ, ನಾನು ಅವ್ರದ್ದೇ ಯೂಸ್ ಮಾಡ್ತೀನಿ. ಮತ್ತು ಪ್ರಿಕಾಷನ್ನಾಗಿ ಹಾರ್ಟಿಕಲ್ಚರ್ ಆಯಿಲ್ ಇದೆ ಅವ್ರದ್ದೇ, ಕುಬಾರವ್ರದ್ದು, ಪ್ರಿಕಾಷನ್ನಾಗಿ ನಾನು ಸ್ಪ್ರೇ ಮಾಡ್ತೀನಿ. ಅದರಿಂದ ಹುಳುಗಳು ಕಂಟ್ರೋಲ್ ಇದೆ, ಹುಳುಗಳು ಆಗಲಿಕ್ಕೆ ಬಿಡೋದಿಲ್ಲ, ನಾನು ಮುಂಚೆನೇ ನಾನು ಸ್ಪ್ರೇ ಮಾಡ್ಕೊಬಿಟ್ಟಿರ್ತೀನಿ ಎಲ್ಲ. ಸೊ ನಾನು ರೈತರಲ್ಲಿ ವಿನಂತಿ ಮಾಡ್ತೇನೆ, ನಿಮ್ಮ ಹತ್ರ ಹಸು ಇದ್ರೇ ಆರ್ಗ್ಯಾನಿಕ್ ಮಾಡ್ಬೋದು ಅಂತ ಏನಾದರೂ ನೀವು ತಿಳ್ಕೊಂಡಿದ್ರೆ ಅದು ದಯವಿಟ್ಟು ತಪ್ಪು. ನೀವು ಹಸು ಇಲ್ಲಾರ್ದೇ ನೀವು ಆರ್ಗ್ಯಾನಿಕನ್ನು ನೀವು ಮಾಡ್ಬೋದು. ಕೆಲವೊಂದು ಕುಬಾ ಅವರು ಸಾಯಿಲ್ ಕಂಡೀಷನರ್ ಇದೆ, ಗ್ರೋತ್ ಪ್ರಮೋಟರ್ ಇದೆ, ಮತ್ತು ಕ್ರಿಮಿನಾಶಕವಾಗಿ ಹಾರ್ಟಿಕಲ್ಚರ್ ಆಗಲಿದೆ, ಅದರಲ್ಲೆಲ್ಲ ಬೇವಿನ ಇದು, ಮತ್ತು ಏಲಕ್ಕಿದು ತುಂಬ ಇದು, ನಿಂಬು ಒಂದು ತುಂಬ ಎಲ್ಲ ರಸಗಳನ್ನು ಸೇರಿಸಿ ಮಾಡಿದ್ದಿದೆ, ಅದು ತುಂಬ ಚೆನ್ನಾಗಿರ್ತದೆ. ರೈತ ಬಾಂಧವರೇ ನೀವು ದಯವಿಟ್ಟು, ನಾನು ಕೂಡ ಇದನ್ನು ಉಪಯೋಗಿಸಿ ಸಕ್ಸಸ್ ಆಗಿದ್ದೀನಿ, ಯಶಸ್ಸನ್ನು ಕಂಡಿದ್ದೀನಿ. ನಾನು ಪ್ಯೂರ್ಲಿ ನಾನು ಇದರಲ್ಲಿ ಯಶಸ್ಸನ್ನು ತುಂಬ ಕಂಡಿದ್ದು ಅಂದರೆ ನಾನು ಪಪ್ಪಾಯದಲ್ಲಿ ಮತ್ತು ನನ್ನ ಭತ್ತದಲ್ಲಿ, ಕವಳಿ ಅಂತಾರೆ ನಮ್ಮ ಸೈಡೆಲ್ಲ, ಸೋನಾ ಮಸರಿ ಭತ್ತ, ತುಂಬ ನಾನು ಎಲ್ಲದರಲ್ಲೇ ಯಶಸ್ಸು ಕಾಣ್ತಾ ಇದ್ದೀನಿ. ದಯವಿಟ್ಟು ನಾನು ವಿನಂತಿ ಮಾಡ್ತೇನೆ, ಡಿ ಎ ಪಿ ಯೂರಿಯಾ ಇದನ್ನೆಲ್ಲ ಬಂದ್ ಮಾಡಿಬಿಡಿ ಸರ್, ಹಾಕೋಬೇಡಿ ರೈತರೇ. ನೀವು ಅಟ್ಲೀಸ್ಟ್ ನೀವು ಮನೆ ಊಟಕ್ಕೆ, ನಿಮ್ಮ ಮನೆಯಲ್ಲಿ ನಿಮ್ಮ ಮೇಲೆ ಅವಲಂಬನೆ ಇರೋರಿಗಾದ್ರೂ ನೀವು ವಿಷಮುಕ್ತ ಆಹಾರವನ್ನು, ಪೌಷ್ಟಿಕಯುಕ್ತ ಆಹಾರವನ್ನು ಬೆಳೆಸಿ ಸರ್. ನೀವೆಲ್ಲರೂ ಪೌಷ್ಟಿಕಯುಕ್ತ ಆಹಾರವನ್ನು ಊಟ ಮಾಡಿ ಸರ್, ನಾನು ಕಳಕಳಿಯಾಗಿ ವಿನಂತಿ ಮಾಡ್ತೇನೆ. ನಮಸ್ಕಾರ. ನಮ್ಮ ರಮೇಶ್ ಪೂಜಾರಿಯವರು ಸಕಲ ಜೀವಾತ್ಮಗಳಿಗೆ ಲೇಸಾಗಲಿ ಅಂತ ಬಯಸುವ ಜೀವ ಇದು. ಇವರು ತಮ್ಮ 3 ವರ್ಷದ ಕುಬಾ ಸಾಯಿಲ್ ಕಂಡೀಷನರ್ ಉಪಯೋಗಿಸಿದ ಅನುಭವವನ್ನು ನಮ್ಮ ಸಂಗಡ ಹಂಚಿಕೊಂಡಿದ್ದಕ್ಕೆ ನಾವು ಭಾಳ ಕೃತಜ್ಞತರಾಗಿದ್ದೇವೆ. ನಮಸ್ಕಾರ. ನಮಸ್ಕಾರ ಎಲ್ರಿಗೆ. ನಾನು ಇವತ್ತು ಪಪ್ಪಾಯಿ ಹೊಲಕ್ಕೆ, ತೋಟಕ್ಕೆ ನಾನು ಕುಬಾರವರ ಗ್ರೋತ್ ಪ್ರಮೋಟರ್, ಕುಬಾರವರ ಗ್ರೋತ್ ಪ್ರಮೋಟರ್, ಸಾಯಿಲ್ ಕಂಡೀಷನರ್ ಗ್ರೋತ್ ಪ್ರಮೋಟರ್ನ ನಾನು ಇವತ್ತು ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ. ಇದರ ಬೆಲೆ 550 ರೂಪಾಯಿ ಇದು, ಹಾಫ್ ಕೆ ಜಿ ಇದು, ಅರ್ಧ ಕೆ ಜಿ ಇದು, 1 ಎಕರೆಗೆ 1/2 ಕೆ ಜಿ ಸಾಕು. ಸೊ ನಂದು ಇದು ಇರೋದು 1 ಎಕರೆನೇ ನಂದು ಜಮೀನು, ಪಪ್ಪಾಯಿ ಹಾಕಿದ್ದು.
ನಾನು ಅದರಲ್ಲಿ ನೀರು ವೀಕ್ಷಣೆ ಮಾಡ್ತಾ ಇದ್ದೀನಿ ಈಗ. ಸರ್, 250 ರೂಪಾಯಿಗೆ ನಿಮಗೆ ಎಲ್ಲೂ ಸಿಗೋದಿಲ್ಲ ಕಾಣಿಸುತ್ತೆ ನಂಗೆ ಅಷ್ಟು ಚೀಪ್ ರೇಟ್ನಲ್ಲಿ. ಓಕೆ, ಗ್ರೋ ಪ್ರಮೋಟರ್ ಹೊಡೆಯೋದ್ರಿಂದ ಏನೇನು ಆಗ್ತದೆ ಅಂತಂದರೆ ಕಾಯಿ ಸೈಜು ತುಂಬ ಚೆನ್ನಾಗಿರ್ತದೆ, ದೊಡ್ಡದಾಗ್ತದೆ. ಇದರಲ್ಲಿ ಎಲ್ಲ ಇದೆ, ಪೊಟ್ಯಾಶ್ ಇದೆ, ಕ್ಯಾಲ್ಶಿಯಂ ಇದೆ, ಮ್ಯಾಗ್ನೀಷಿಯಂ ಇದೆ, ಐರನ್ ಇದೆ, ಎಲ್ಲ ಇದೆ ಇದರಲ್ಲಿ. ನಾನು ಇವತ್ತು ಸ್ಪ್ರೇ ಮಾಡ್ತಾ ಇದ್ದೀನಿ. ತಾವು ಕೂಡ ಈ ಕುಬಾರ್ ಅವರ ಗ್ರೋತ್ ಪ್ರಮೋಟರ್ನ ಉಪಯೋಗಿಸಿ ಅಂಥೇಳಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ. ನೋಡಿ, ಇದು ಆರ್ಗ್ಯಾನಿಕ್ನಲ್ಲಿ ಬೆಳೀತಾ ಇರೋಂಥದ್ದು ಇದು ನನ್ನ ಪಪ್ಪಾಯ ಹೊಲ. ಈಗ 4 ತಿಂಗಳಾಯ್ತು ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗಿ. ನನಗೆ ಆಲ್ರೆಡಿ 2 ಲಕ್ಷ ಬಂದಿದೆ, 2 ಲ್ಯಾಕ್ಸ್ ನನಗೆ ಆಲ್ರೆಡಿ ಬಂದಿದೆ. ನಾನು ಫಸ್ಟ್ ಸ್ಟಾರ್ಟಿಂಗ್ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು 50,000 ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಇನ್ನೂ 1 ವರ್ಷ ಇರ್ತದೆ ಇದು ಬೆಳೆ. ತಿಂಗಳ ಏನಿಲ್ಲ ಅಂದ್ರೂ ನನಗೆ 30,000-40,000 ರೂಪಾಯಿ ನನಗೆ ತಿಂಗಳ ಬರ್ತಾ ಇದೆ ಇದರಲ್ಲಿ. ನಾನು ಈಗ ಖರ್ಚು ಮಾಡಿದ್ದು ಇದಕ್ಕೆ 550 ರೂಪಾಯಿ ಖರ್ಚು ಮಾಡಿದ್ದೀನಿ ಈಗ ಗ್ರೋತ್ ಪ್ರಮೋಟರ್. ಇದು 15 ದಿನಕ್ಕೆ ಒಮ್ಮೆ 850 ರೂಪಾಯಿ ಖರ್ಚು ಮಾಡಿದರೆ ಸಾಕು. ಆದರೆ ಇದ್ರ ಜೊತೆಗೆ ನಾನು ಜೀವಾಮೃತ, ಗೋಕುಪಾಮೃತ, ಜಾಸ್ತಿ ಯೂಸ್ ಮಾಡೋದಂತಂದರೆ ನಾನು ಜೀವಾಮೃತ ಮತ್ತು ಗೋಕುಪಾಮೃತ ತುಂಬ ಜಾಸ್ತಿ ಯೂಸ್ ಮಾಡ್ತೀನಿ. ಇದನ್ನು ಕೂಡ ಬಳಸ್ತೀನಿ ನಾನು. ಕುಬಾರ್ ಅವ್ರ ಸಾಯಿಲ್ ಕಂಡೀಷನರ್ ಅಂತೂ ಮೇನ್ ಎವ್ರಿ 45 ಡೇಸ್ಗೆ, 90 ಡೇಸ್ಗೆ, 120 ಡೇಸ್ಗೆ, ಎವ್ರಿ 3 ಮಂತ್ಸ್ಗೆ ಒಮ್ಮೆ ಕುಬಾರ್ ಅವ್ರದ್ದು 4 ಚೀಲ ಹಾಕ್ತಾನೆ ಇರ್ತೀನಿ. ಈ ಸಂದರ್ಭದಲ್ಲಿ ಕುಬಾರ್ ಅವ್ರಿಗೆ, ಸಚಿನ್ ಕಬೂರ್ ಸರ್ ಅವ್ರಿಗೆ, ನಮ್ಮ ಕೃಷಿ ಬಂಧುಗಳಾದಂತಹ ಮಲ್ಲಿಕಾರ್ಜುನ್ ಸರ್ ಅವ್ರಿಗೆ, ಬಳಿ ಚಕ್ರದಲ್ಲಿರ್ತಕ್ಕಂತಹ ಗೌಡ್ರಿಗೆ ನನಗೆ ಆರ್ಗ್ಯಾನಿಕ್ ಮಾಡಲಿಕ್ಕೆ ಪ್ರೇರಣೆ ಕೊಟ್ಟಂಥ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ, ಹೇಳ್ತೇನೆ. ನಮಸ್ಕಾರ. ಕುಬಾರ್ ಅವರ ಗ್ರೋತ್ ಪ್ರಮೋಟರ್ ನಾನು ಪ್ರೇ ಮಾಡಿಸ್ತಾ ಇರೋದು ಇವತ್ತು. ಒಂದು ಎಕರೆಗೆ ನಿಮಗೆ 250 ಗ್ರಾಮ್ ಸಾಕು. ಒಂದ್ಸರ್ತಿ 1/2 ಕೆಜಿ ಪ್ಯಾಕೆಟ್ ಇರ್ತದೆ ಅವ್ರದ್ದು, 550 ರೂಪಾಯಿ. ಅದಕ್ಕೆ
ಐರನ್ ಅಂಶ ಕಡಿಮೆ ಇರಲಿ, ಪೊಟ್ಯಾಶ್ ಕಡಿಮೆ ಇರಲಿ, ಮ್ಯಾಗ್ನೀಷಿಯಂ ಜಿ ಕಡಿಮೆ ಇರಲಿ, ಇದರಲ್ಲಿ ಗ್ರೋತ್ ಪ್ರಮೋಟರ್ನಲ್ಲಿ ಎಲ್ಲ ಇದೆ. ಇದರಲ್ಲಿ ನೀವು ಇದೊಂದೇ ತೊಗೊಂಡ್ರೆ ಎಲ್ಲ ಸಿಗ್ತದೆ. ಅದರಲ್ಲಿ 15 ದಿನಕ್ಕೊಮ್ಮೆ 1.5 ಕೆಜಿ ಅಂದರೆ ತಿಂಗಳಿಗೆ 1/2 ಕೆಜಿ ಹೊಡೆದ್ರೆ ಸಾಕು ಸರ್, ತಿಂಗಳಿಗೆ 500 ರೂಪಾಯಿ. ಅದು ನನಗೆ ಸರ್ ಹೇಳಿದ ಪ್ರಕಾರ ಈ ಮಳೆಗಾಲ ಮತ್ತು ಚಳಿಗಾಲ ಇದರ ಇವೆರಡು ಕಾಲಗಳು ಗ್ರೋತ್ ಪ್ರಮೋಟರ್ ಕಂಪಲ್ಸರಿ ನಾವು ಸ್ಪ್ರೇ ಕೊಡಬೇಕಾಗ್ತದೆ. ಮತ್ತು ನಾನು ಡ್ರಿಪ್ನಲ್ಲಿ ಕೂಡ ಬಿಡ್ತಾ ಇರ್ತೀನಿ, ನಾನು ಈ ಡ್ರಿಪ್ನಲ್ಲಿ ಕೂಡ ನಾನು ಇವತ್ತು ಸ್ಪ್ರೇ ಮಾಡ್ತಾ ಇದ್ದೀನಿ. ಏನಾಗ್ತದೆ, ಮಳೆಗಾಲದಲ್ಲಿ ನೀರು ಜಾಸ್ತಿ ಆಗಿಬಿಡ್ತದೆ, ಮತ್ತು ಬಿಸಿಲು ಕಡಿಮೆ ಇರ್ತದೆ. ಇದರಿಂದ ಏನು ಎಫೆಕ್ಟ್ ಆಗ್ತದೆ ಅಂತಂದರೆ ಹಣ್ಣುಗಳ ಟೇಸ್ಟ್ ಕಡಿಮೆ ಆಗ್ತಾ ಬರ್ತದೆ. ಯಾರೇ ನನಗೆ ನಿನ್ನೆ ಮಲ್ಲಿಕಾರ್ಜುನ್ ಸರ್ ಅಂಥೇಳಿ ನಮ್ಮ ಕೃಷಿ ಬಂಧು ಅಂಥೇಳಿ ಒಂದು ನಮ್ಮ ಫೇಸ್ಬುಕ್ಕಲ್ಲಿದ್ದಾರೆ, ತುಂಬ ಈ ಅಗ್ರಿಕಲ್ಚರ್ ವಿಷಯದಲ್ಲಿ ಆರ್ಗ್ಯಾನಿಕ್ಗೆ ಎಲ್ಲ ತುಂಬ ನಮಗೆ ಪ್ರೇರಣೆ ಆಗಿದ್ದಾರೆ, ನಮಗೆಲ್ಲ ಮಾರ್ಗದರ್ಶಕರಾಗಿದ್ದಾರೆ ಅವರು. ಸಚಿನ್ ಕಪೂರ್ ಸರ್ ಹೇಗೆ ನಮಗೆ, ಕುಬಾ ಸರ್ ಅವರು ಹೇಗೆ ನಮ್ಗೆ ಮಾರ್ಗದರ್ಶನ ಕೊಡ್ತಾರೆ, ಹಾಗೆ ಕೂಡ ಮಲ್ಲಿಕಾರ್ಜುನ್ ಸರ್ ಕೂಡ ತುಂಬ ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ. ಅವ್ರು ಹೇಳಿದ ಪ್ರಕಾರ ಯಾವುದೇ ಹಾರ್ಟಿಕಲ್ಚರ್ ಯಾವುದೇ ಹಣ್ಣಿನ ಬೆಳೆಗಳಿಗೆ ನೀರು ಎಷ್ಟು ಕಡಿಮೆ ಇರ್ತದೆ ಅಷ್ಟು ಟೇಸ್ಟ್ ಜಾಸ್ತಿ ಇರ್ತದೆ ಅಂತ ಹೇಳಿದರು. ಅವ್ರು ಹೇಳಿದ್ದು ಮಾತು 100ಕ್ಕೆ 100 ಸತ್ಯ. ದೇವರು ಅವ್ರಿಗೆಲ್ಲ ಎಲ್ರಿಗೂ ಒಳ್ಳೇದು ಮಾಡಲಿ ಭಗವಂತ. ಅವ್ರಿಗೆಲ್ಲ ನನ್ನಂಥ ರೈತನ ಬೆಳೆಸಂಥ ಇನ್ನೂ ಲಕ್ಷಾಂತರ ಜನ ರೈತರಿಗೆ ಬೆಳೆಸಂತಹ ಶಕ್ತಿ ಭಗವಂತ ಅವ್ರಿಗೆಲ್ಲರಿಗೂ ಕೊಡಲಿ, ಕುಬಾ ಸರ್ ಅವರಿಗೆ ಕೊಡಲಿ, ಮಲ್ಲಿಕಾರ್ಜುನ್ ಸರ್ ಅವ್ರಿಗೆ ಕೊಡಲಿ, ಗೌಡ್ರಿಗೆ, ಸಚಿನ್ ಕಪೂರ್ ಸರ್ ಅವ್ರಿಗೆ. ಭಗವಂತ ಒಳ್ಳೇದು ಮಾಡಲಿ, ಅನ್ನದಾತ ಯಾವತ್ತೂ ಸುಖದಿಂದ ಇಡಲಿ ಭಗವಂತ ಅಂತ ಹೇಳಿ ಅನ್ನದಾತನಿಗೆ. ಭಗವಂತ ಯಾವತ್ತೂ ಸುಖದಿಂದ ಇಡಲಿ ಅಂತ ಹೇಳಿದ್ದೆ, ಇವತ್ತು ಮಾಡ್ತೇವೆ, ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಮಸ್ಕಾರ.